ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿಯಿಂದ ನಾವು ನಿಮಗೆ ಸ್ಕೇಪ್ ಅನ್ನೋ ಒಂದು ಟೂಲ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ವಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತಿರೋ ಕಾನ್ಸೆಪ್ಟ್ಸ್ ಗ್ರೂಪ್ಸ್ ಲೆವೆಲ್ಸ್ ಆ್ಯಂಡ್ ಆಬ್ಜೆಕ್ಟ್ ಸೆಲೆಕ್ಷನ್ ಟೆಕ್ಸ್ಟ್ ಆ್ಯಂಡ್ ಫಾಂಟ್ಸ್ ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾವು ನಿಮಗೆ ಕಳೆದ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೇಸಿಕ್ ಡ್ರಾಯಿಂಗ್ ಹೇಗೆ ಮಾಡೋದು ಶೇಪ್ಸ್ನ ಹೇಗೆ ಬರೆಯೋದು ಶೇಪ್ಸ್ ಅಂತಂದ್ರೆ ಆಬ್ಜೆಕ್ಟ್ಸ್ನ ಹೇಗೆ ಹಾಕೋದು ಅದೇ ಥರ ಅದರ ಕಲರಿಂಗ್ ಹೇಗೆ ಮಾಡೋದು ಫಿಲ್ ಅಂಡ್ ಸ್ಟ್ರೋಕ್ ಸೆಟ್ಟಿಂಗ್ಸ್ ಸೊ ಇದೆಲ್ಲ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ಸೊ ಈಗ ನಾನು ಒಂದು ಸ್ವಲ್ಪ ಆಬ್ಜೆಕ್ಟ್ಸ್ನ ಬರ್ಕೋತೀನಿ ಸೊ ನಾನು ನಿಮಗೆ ಲಾಸ್ಟ್ ಹೇಳಿದ್ದೆ ಈ ಒಂದು ಇಂಕ್ಸ್ಕೇಪ್ ಅನ್ನೋ ಒಂದು ಟೂಲ್ ನಾವು ಲಾಸ್ಟ್ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಹೇಗೆ ಬರೆದಿರ್ತೀವೋ ಅದನ್ನ ನೆನಪಿಡ್ಕೊಂಡು ನಾವು ಮತ್ತೆ ಓಪನ್ ಮಾಡಿ ಆ ಆಬ್ಜೆಕ್ಟ್ನ ಬರೆದಾಗ ಸೇಮ್ ಅದೇ ಸೆಟ್ಟಿಂಗ್ಸ್ನೇ ಫಾಲೋ ಮಾಡುತ್ತೆ ಅಂತಂದರೆ ನಾವು ಯಾವ ಕಲರ್ ಹಾಕಿರ್ತೀವಿ ಸ್ಟ್ರೋಕ್ ಯಾವ ಡಿಸೈನ್ ಮಾಡ್ಕೊಂಡಿರ್ತೀವಿ ಸೊ ಇದೆಲ್ಲ ಸೇಮ್ ಅದೇ ಥರನೇ ಹಾಕುತ್ತೆ ನಿಮ್ಗೆ ಏನಾದರೂ ಚೇಂಜ್ ಬೇಕಿತ್ತು ಅಂತಂದರೆ ನಿಮಗೆ ಚೇಂಜ್ ಮಾಡ್ಕೊಳೋದು ಗೊತ್ತೇ ಇದೆ ಕಲರ್ನ ಎಲ್ಲಿ ಚೇಂಜ್ ಮಾಡ್ಕೊತೀರಾ ಇದು ಕೆಳಗಡೆ ಬಂದು ನೀವು ಕಲರ್ ಚೇಂಜ್ ಮಾಡ್ಕೊತೀರಾ ಅದೇ ಥರ ಇದು ಸ್ಟ್ರೋಕ್ ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ಶಿಫ್ಟ್ ಇಟ್ಕೊಂಡು ಚೇಂಜ್ ಮಾಡ್ಕೋತೀರಾ ಸೆಟ್ಟಿಂಗ್ಸಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಬೇಕು ಅಂದರೆ ಫಿಲ್ ಆ್ಯಂಡ್ ಸ್ಟ್ರೋಕ್ ಹೋಗಿ ಸ್ಟ್ರೋಕ್ ಸ್ಟೈಲಲ್ಲಿ ನೋಡಿ ಇಲ್ಲಿ ಡ್ಯಾಶಸ್ ಇದೆ ಅಲ್ವಾ ಸೊ ಇದನ್ನು ನೀವು ಸಿಂಗ್ ಲೈನ್ ಮಾಡ್ಕೋಬೇಕು ಅಂದರೆ ಲೈನ್ ಮಾಡ್ಕೋತಾರೆ ಅದು ಚೇಂಜ್ ಆಗಿದೆ ಸೊ ಅದಾದ ಮೇಲೆ ನಾನು ಇನ್ನೊಂದೆರಡು ಶೇಪ್ಸ್ನ ಹಾಕೋತೀನಿ ಸರ್ಕಲ್ ಹಾಕೊಂಡೆ ಅದಾದ ಮೇಲೆ ಸ್ಟಾರ್ ಹಾಕ್ಕೊತಿದ್ದೀನಿ ಸೊ ಸ್ಪೈರಲ್ ಹಾಕ್ಕೊತೀನಿ ಸೊ ಮತ್ತು ಇನ್ನೂ ಏನಾದರೂ ಚೇಂಜಸ್ ಬೇಕಂತಂದರೆ ಕಲರ್ಸ್ ನೀವು ಮಾಡ್ಕೋಬೋದು ನಿಮ್ಗೆ ಆಗಲೇ ಗೊತ್ತಿದೆ ಅದೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಸೊ ಈಗ ನಾನು ಈ ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ನ ಕೂಡಿಸ್ಬೇಕಾಗುತ್ತೆ ಬಿಕಾಸ್ ನಾವು ಮುಂದೆ ಡಿಸೈನ್ ಮಾಡೋದು ಬೇಕಾದಾಗ ನಮಗೆ ಈ ಥರ ಎಲ್ಲ ನಾವು ಆಪ್ಷನ್ಸ್ನ ಬಳಸ್ಕೋಬೇಕಾಗತ್ತೆ ಸೊ ಆಗ ಹೇಗೆ ಮಾಡೋದು ಅಂತಂದರೆ ಎಸ್ಕೇಪ್ ಅಂತ ಟೈಪ್ ಪ್ರೆಸ್ ಮಾಡಿ ಯಾಕಂತಂದರೆ ನೀವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಯಾವುದಾದ್ರೂ ಶೇಪ್ ಅದರಿಂದ ಆಚೆ ಬರಬೇಕು ಅಂದರೆ ಎಸ್ಕೇಪ್ನ ಪ್ರೆಸ್ ಮಾಡಬೇಕು ಸೊ ಈಗ ನಾನು ಮೊದಲು ಯಾವ್ದು ಬರ್ಕೊಂಡಿದ್ದು ಸ್ಕ್ವೇರ್ ಅಲ್ವಾ ಸೊ ಅದ್ರ ಮೇಲೆ ನಾನು ಈ ಥರ ಸರ್ಕಲ್ ಹಾಕೋಬೋದು ಆಮೇಲೆ ಇದೇ ಥರ ಸ್ಟಾರ್ ಹಾಕೋಬೋದು ಸ್ಪೈರಲ್ ಅದ್ರ ಮೇಲೆ ಈ ಥರ ಕೂರಿಸ್ಕೋಬೋದು ಸೊ ಈ ಒಂದು ಟೂಲ್ ಏನು ಮಾಡುತ್ತೆ ಅಂದರೆ ನಾವು ಫಸ್ಟ್ ಯಾವ್ದು ಬರ್ದಿರ್ತೀವೋ ಅದು ಲಾಸ್ಟ್ ಹೋಗಿ ಕೂತ್ಕೊಳ್ಳುತ್ತೆ ಸೊ ಈಗ ನಾನು ಈ ಸ್ಕ್ವೇರ್ನ ತೊಗೊಂಬಂದು ಈ ಸರ್ಕಲ್ ಮೇಲೆ ಕೂಡ್ಸೋಕ್ಕಾಗಲ್ಲ ಯಾಕಂದರೆ ನಾನು ಸ್ಕ್ವೇರ್ನ ಮೊದಲು ಬರ್ದಿರ್ತೀನಿ ಸೊ ಹಾಗಾಗಿ ನಾನು ಇವಾಗ ಈ ಸ್ಕ್ವೇರ್ನ ಮೇಲ್ ಹಾಕಬೇಕು ಅಂತಂದರೆ ಸರ್ಕಲ್ ಮೇಲೆ ಸೊ ನಿಮಗಿಲ್ಲಿ ಇಲ್ಲಿ ಇಲ್ಲಿ ಟೂಲ್ ಬಾರಲ್ಲಿ ಕಾಣಿಸ್ತಾ ಇದೆ ಪೇಜ್ ಅಪ್ ಅಂತ ಸೊ ನಾನು ಅದನ್ನು ಸ್ಕ್ವೇರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಜ್ ಅಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈಗ ಆಪ್ ಸ್ಕ್ವೇರ್ ಮುಂದೆ ಬಂದಿದೆ ಸರ್ಕಲ್ ಹಿಂದೆ ಹೋಗಿದೆ ಸೊ ಅದೇ ಥರ ನಾನಿವಾಗ ಈ ಸ್ಪೈರಲ್ನ ಮುಂದೆ ಇರೋದನ್ನು ನಾನು ಹಿಂದೆ ಕಳಿಸ್ಬೇಕು ಅಂತಂದರೆ ಇಲ್ಲಿ ಪೇಜ್ ಡೌನ್ ಅಂತ ಕಾಣಿಸ್ತಾ ಇದೆಯಲ್ಲ ಲೋವರ್ ಸೆಲೆಕ್ಷನ್ ಒನ್ ಸ್ಟೆಪ್ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಆವಾಗ ಸ್ಪೈರಲ್ ಹಿಂದೆ ಹೋಗಿದೆ ಅದೇ ಥರ ಸ್ಟಾರ್ ಮುಂದೆ ಬಂದಿದೆ ಸೊ ಈ ಥರ ನೀವು ನಿಮ್ಮ ಒಂದು ಮುಂದೆ ಡಿಸೈನ್ಸ್ಗೆ ಬಳಸ್ಕೋಬೇಕಾದಾಗ ಒಂದು ಆಬ್ಜೆಕ್ಟ್ ಮೇಲೆ ಇನ್ನೊಂದು ಆಬ್ಜೆಕ್ಟ್ ಬರಬೇಕು ಅಥವಾ ಒಂದರಿಂದ ಇನ್ನೊಂದು ಹೋಗಬೇಕು ಅಂದಾಗ ನೀವು ಈ ಥರ ಆಪ್ಷನ್ಸ್ನ ಯೂಸ್ ಮಾಡ್ಕೋಬಹುದು ಮತ್ತು ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಒಂದೇ ಥರ ಆಬ್ಜೆಕ್ಟ್ ಮತ್ತೆ ಇನ್ನೊಂದು ಡೂಪ್ಲಿಕೇಟ್ ಬೇಕು ಅಂದರೆ ಸೇಮ್ ಅದೇ ಥರದ್ದು ಬೇಕು ಅಂದಾಗ ನೀವು ಮತ್ತೆ ಅದನ್ನು ಡಿಸೈನ್ ಮಾಡ್ಕೊಂಡು ಕೂತ್ಕೊಳ್ಳೋದು ತುಂಬ ಟೈಮ್ ಆಗುತ್ತಲ್ವ ಸೊ ಹಾಗಾಗಿ ನೀವು ಅದನ್ನು ಕಂಟ್ರೋಲ್ ಸಿ ಕಾಪಿ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಮತ್ತೆ ಕಂಟ್ರೋಲ್ ಬಿ ಪೇಸ್ ಮಾಡ್ಕೋಬೋದು ಇಲ್ಲ ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡಿಕೊಂಡು ಆಬ್ಜೆಕ್ಟ್ನ ಕಂಟ್ರೋಲ್ ಡಿ ಅಂತ ಮಾಡ್ಕೊಂಡ್ರೆ ನೋಡಿ ಇನ್ನೊಂದು ಅದೇ ಥರ ಸೇಮ್ ನೀವೇನು ಡಿಸೈನ್ ಮಾಡಿರ್ತೀರೋ ಅದೇ ಥರ ಇನ್ನೊಂದು ಆಬ್ಜೆಕ್ಟು ಕ್ರಿಯೇಟ್ ಆಗುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಪ್ಷನ್ ಯಾಕಂತಂದರೆ ನಾವು ಮುಂದೆ ನಾವು ಡಿಸೈನ್ಸ್ ಮಾಡಬೇಕಾದ್ರೆ ಟೂ ಡಿ ಮಾಡಲ್ಸ್ ಆಗಿರ್ಬೋದು ಅಥವಾ ಬೇರೆ ಬುಕ್ಸ್ಗೆ ನಾವು ಕವರ್ಸ್ ಮಾಡಬೇಕಾದ್ರೆ ಅಥವಾ ಲೋಗೋಟ್ ಮಾಡ್ಕೋಬೇಕಾದ್ರೆ ನಮಗೆ ಎರಡೆರಡು ನಾವೇನಾದರೂ ಆಬ್ಜೆಕ್ಟ್ಸ್ ಸೇಮ್ ಉಪಯೋಗಿಸ್ಕೋಬೇಕು ಅಂದಾಗ ನೀವು ಈ ಥರ ಸಿಂಪಲ್ಲಾಗಿ ಕಾ ಡೂಪ್ಲಿಕೇಟ್ ಮಾಡ್ಕೋಬೋದು ಯಾವ ಥರ ಅಂದರೆ ಕಂಟ್ರೋಲ್ ಡಿ ನೆಕ್ಸ್ಟು ನಾನು ನಿಮಗೆ ಗ್ರೂಪಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಸೊ ಈ ಗ್ರೂಪ್ ಮಾಡೋದು ಏನು ಅಂದರೆ ಗ್ರೂಪ್ ಅಂತಂದರೆ ಒಂದು ಗುಂಪು ಅಲ್ವಾ ಸೊ ಈಗ ನಾನಿಲ್ಲಿ ಒಂದು ತುಂಬ ಒಂದು ನಾಲ್ಕೈದು ಆಬ್ಜೆಕ್ಟ್ಸ್ನ ಬರ್ತಿದ್ದೀನಿ ಸೊ ಈ ನಾಲ್ಕೈದು ಆಬ್ಜೆಕ್ಟ್ಸ್ನ ಒಂದೇ ಗುಂಪಾಗಿ ಮಾಡೋದು ಸೊ ಇವಾಗ ನಾನು ಒಂದೊಂದೇ ಒಂದೊಂದೇ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಸೆಪ್ರೇಟ್ ಆಗಿ ಒಂದೊಂದು ಆಬ್ಜೆಕ್ಟ್ ಇದೆ ಸೊ ಈ ಎಲ್ಲ ಆಬ್ಜೆಕ್ಟ್ ಬೇರೆ ಬೇರೆ ಇರೋದನ್ನ ಒಂದು ಗುಂಪಾಗಿ ಮಾಡೋದಕ್ಕೆ ಗ್ರೂಪಿಂಗ್ ಅಂತ ಕರಿತೀವಿ ಸೊ ಹಾಗಾದರೆ ಈ ಗ್ರೂಪಿಂಗ್ನ ನಾವು ಏನಕ್ಕೆ ಮಾಡ್ತೀವಿ ಇದರಿಂದ ನಮಗೆ ಏನು ಉಪಯೋಗ ಅಂತಂದರೆ ನಾವು ಮುಂದೆ ಡಿಸೈನ್ಸ್ ಮಾಡಬೇಕಾದ್ರೆ ಎರಡು ಮೂರು ಆಬ್ಜೆಕ್ಟ್ಸ್ನ ಒಂದೇ ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗಬೇಕು ಅಂದಾಗ ಸೊ ನಾವು ಒಂದೇ ಮತ್ತೆ ಒಂದೊಂದೇ ಒಂದೊಂದೇ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಬೇರೆ ಕಡೆ ಶಿಫ್ಟ್ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಬೇರೆ ಏನಾದರೂ ಕಲರಿಂಗ್ ಅಥವಾ ಡಿಸೈನ್ ಮಾಡೋದಕ್ಕೆ ಸೊ ಒಟ್ಟಿಗೆ ನಾವು ಒಂದು ಮೂರು ಆಬ್ಜೆಕ್ಟ್ಸ್ಗೆ ಒಂದೇ ಸತಿ ಮಾಡಬೇಕು ಇದ್ದಾಗ ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಒಂದೊಂದೇ ಒಂದೊಂದೇ ಆಬ್ಜೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದಾಗಿಂದ ಟೈಮ್ ತುಂಬ ತೊಗೊಳ್ಳುತ್ತೆ ಆದರೆ ಒಂದು ಗ್ರೂಪಿಂಗ್ ಮಾಡಿಕೊಂಡು ನೀವು ಏನಾದರೂ ಡಿಸೈನ್ ಮಾಡ್ಕೊಳ್ಳೋದಿದ್ರೆ ಒಂದೇ ಸತಿ ಮೂರು ನಾಲ್ಕು ಆಬ್ಜೆಕ್ಟ್ಗೆ ಒಂದೇ ಸತಿ ಮಾಡ್ಕೋಬೋದು ಸೊ ಅವಾಗ ತುಂಬ ಟೈಮ್ ಕಮ್ಮಿ ತೊಗೊಳ್ಳುತ್ತೆ ಸೊ ಈಗ ಗ್ರೂಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ನೀವು ಯಾವ ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡಬೇಕು ಅಂತಿದ್ದೀರೋ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ನಾನು ಬೇರೆದನ್ನು ಈ ಥರ ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊತೀನಿ ಸೊ ನಿಮ್ಗೆ ಎಷ್ಟು ಆಬ್ಜೆಕ್ಟ್ಸ್ ಬೇಕು ಎಷ್ಟು ಗ್ರೂಪ್ ಮಾಡ್ಕೋಬೇಕು ಅಂತಿದ್ದರೂ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊತೀರಾ ಸೊ ಶಿಫ್ಟ್ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಮಾಡ್ಕೊತೀರ ಸೊ ಆವಾಗ ಸೆಲೆಕ್ಟ್ ಆಗಿರುತ್ತೆ ಸೊ ನೀವು ಎರಡು ಥರ ಮಾಡ್ಕೋಬೋದು ಇಲ್ಲಿ ಆಬ್ಜೆಕ್ಟಿಗೆ ಹೋಗಿ ನೀವು ಗ್ರೂಪ್ ಅಂತ ಕಾಣಿಸ್ತಾ ಇದೆಯಲ್ಲ ಗ್ರೂಪ್ ಮಾಡ್ಕೊಂಡ್ರೆ ನೋಡಿ ಸೊ ಅವೆರಡೂ ಈಗ ಒಂದೇ ಗ್ರೂಪ್ ಆಗಿದೆ ಸೊ ನೀವು ಏನೇ ರೀಸೈಜ್ ಮಾಡ್ಕೊತೀರಾ ದೊಡ್ಡದು ಮಾಡ್ಕೊತೀರಾ ಚಿಕ್ಕದು ಮಾಡ್ಕೊತೀರಾ ಸೊ ಈಗ ಕಲರ್ಸ್ ಚೇಂಜ್ ಮಾಡ್ಕೊತೀರಾ ಸೊ ಎಲ್ಲ ಒಂದೇ ಸತಿ ಒಂದೇ ಕಡೆ ಚೇಂಜ್ ಆಗ್ತಾ ಇರುತ್ತೆ ಅದೇ ಥರ ನೀವು ಟರ್ನ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಕ್ಲಿಕ್ ಮಾಡ್ಕೊತೀರಾ ಸೊ ಅದು ಟರ್ನ್ ಮಾಡ್ಕೋಬೋದು ನೋಡಿ ಈ ಥರ ಟರ್ನ್ ಮಾಡ್ಕೋಬೋದು ಸೊ ನೀವು ಬೇರೆ ಏನೇ ಡಿಸೈನಿಂಗ್ ಮಾಡೋದಿದ್ರು ಏನೇ ಸೆಟ್ಟಿಂಗ್ಸ್ ಮಾಡ್ಕೊಳೋದಿದ್ರು ನೀವು ಒಂದೇ ಆಬ್ಜೆಕ್ಟ್ ಮಾಡಿಕೊಂಡು ನೀವು ಏನೇ ಚೇಂಜ್ ಮಾಡ್ಕೊಳೋದಿದ್ರು ನೀವು ಒಂದು ಕ್ಲಿಕ್ ಮಾಡಿದ್ರೆ ಎರಡೂ ಆಬ್ಜೆಕ್ಟ್ ಕೂಡ ಅದು ಸೇಮ್ ಅಪ್ಲೈ ಆಗುತ್ತೆ ಸೊ ನೀವು ಮೂವ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡಿದ್ರೆ ಎರಡೂ ಆಬ್ಜೆಕ್ಟ್ ಒಟ್ಟಿಗೆ ಮೂವ್ ಆಗುತ್ತೆ ಸೊ ನೀವು ಈ ಥರನಾದರೂ ಗ್ರೂಪ್ ಮಾಡ್ಕೋಬೋದು ಇಲ್ಲ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗ್ರೂಪ್ ಅಂತ ಇದೆಯಲ್ಲ ಗ್ರೂಪ್ ಕ್ಲಿಕ್ ಮಾಡೋದು ಗ್ರೂಪ್ ಆಗುತ್ತೆ ಸೊ ಈಗ ನಾನು ಅದು ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಾದಮೇಲೆ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಅನ್ಗ್ರೂಪ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಅನ್ಗ್ರೂಪ್ನ ಕ್ಲಿಕ್ ಮಾಡಿದ್ರೆ ಅದು ಮತ್ತು ಬೇರೆ ಬೇರೆ ಸಪ್ರೇಟ್ ಆಬ್ಜೆಕ್ಟ್ಸ್ ಆಗುತ್ತೆ ಸೊ ಗ್ರೂಪಿಂಗ್ ಬಗ್ಗೆ ಆಗಿತ್ತು ಸೊ ಈಗ ನಾನು ಇಲ್ಲಿ ತುಂಬ ಆಬ್ಜೆಕ್ಟ್ಸ್ ಇದೆ ನಾನು ಅದನ್ನು ಸೆಲೆಕ್ಟ್ ಹೇಗೆ ಮಾಡ್ಕೋಬೋದು ಮೌಸಲ್ಲಿ ಅಂತಂದರೆ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು ಕೀಬೋರ್ಡಲ್ಲಿ ಹೇಗೆ ಮಾಡ್ಕೋಬೋದು ಅಂದರೆ ನೀವು ಟ್ಯಾಪ್ ಪ್ರೆಸ್ ಮಾಡಿದ ತಕ್ಷಣ ನಾವು ಮೊದಲನೇದು ಯಾವ್ದು ಬರ್ದಿದ್ರು ಆ ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳುತ್ತೆ ನೆಕ್ಸ್ಟ್ ಟ್ಯಾಪ್ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಬರ್ದಿರೋ ಆಬ್ಜೆಕ್ಟ್ಸ್ನಲ್ಲ ಅದು ಸೆಲೆಕ್ಟ್ ಮಾಡ್ಕೋತಿರುತ್ತೆ ನೀವು ಯಾವುದು ಬೇಕು ಸೆಲೆಕ್ಟ್ ಮಾಡಿಕೊಂಡು ಏನು ಡಿಸೈನ್ಸ್ ಅಥವಾ ಏನು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೇಕು ಅಂತ ಇರ್ತಿರೋ ಅದನ್ನ ಚೇಂಜ್ ಮಾಡ್ಕೋಬೋದು ಕೀಬೋರ್ಡಲ್ಲಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಆಬ್ಜೆಕ್ಟ್ಸ್ ಸೆಲೆಕ್ಟ್ ಆಗುತ್ತೆ ಅದೇ ಮೌಸಲ್ಲಿ ಅಂತಂದರೆ ನೀವು ಲೆಫ್ಟ್ ಕ್ಲಿಕ್ ಇಟ್ಕೊ ಪ್ರೆಸ್ ಮಾಡಿದ್ರೆ ಯಾವುದಕ್ಕೆ ಬೇಕು ಅಂತ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಕ್ಲಿಕ್ಕಲ್ಲಿ ಅದು ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಅದು ಟೆಕ್ಸ್ಟ್ ಆ್ಯಂಡ್ ಫೋನ್ಸ್ ಆಬ್ಜೆಕ್ಟ್ಸ್ನ ರಿಮೂವ್ ಮಾಡ್ತೀನಿ ಡಿಲೀಟ್ ಮಾಡ್ತೀನಿ ಸೊ ಈಗ ನಾನು ಟೆಕ್ಸ್ಟ್ ಬರಿಬೇಕು ಟೆಕ್ಸ್ಟ್ ಅಂದರೆ ನೀವು ಏನು ಅಕ್ಷರಗಳಾಗಿರ್ಬೋದು ಪದಗಳಾಗಿರ್ಬೋದು ಅದನ್ನು ಬರೆಯೋದಕ್ಕೆ ನಾವು ಟೆಕ್ಸ್ಟ್ ಅಂತ ಹೇಳ್ತೀವಿ ಸೊ ಈ ಟೆಕ್ಸ್ಟ್ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ನಾನು ನಿಮಗೆ ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ಈ ಥರ ಟಿ ಶರ್ಟ್ ಮೇಲೆಲ್ಲ ಡಿಸೈನ್ ಮಾಡ್ಕೋಬೇಕು ಲೋಗೋ ಡಿಸೈನ್ ಮಾಡ್ಕೋಬೇಕು ಅಂತ ನಾವು ಅವಾಗ ಬರೀ ಆಬ್ಜೆಕ್ಟ್ಸ್ ಬರೀ ಶೇಪ್ಸ್ ಹಾಕ್ಕೊಂಡು ನಾವು ಇಮೇಜಸ್ ಇಟ್ಕೊಂಡು ಮಾಡೋಕ್ಕಾಗಲ್ಲವಾ ಅದರೊಳಗಡೆ ನಾವು ಬರೀಲೂ ಬೇಕಾಗುತ್ತೆ ಅಕ್ಷರಗಳನ್ನ ಪದಗಳನ್ನ ಈ ಪರ್ಪಸ್ಸಿಗೆ ನಾವು ಟೆಕ್ಸ್ಟ್ ಯೂಸ್ ಮಾಡ್ಕೊತೀವಿ ಸೊ ಟೆಕ್ಸ್ಟ್ ಬೇಕಾಗುತ್ತೆ ಸೊ ನಾನು ಎಲ್ಲ ಆಬ್ಜೆಕ್ಟ್ಸ್ನ ಡಿಲೀಟ್ ಮಾಡಿಕೊಂಡೆ ಸೊ ಈಗ ನಾನು ಟೆಕ್ಸ್ಟ್ ನಿಮ್ಗೆ ಲೆಫ್ಟ್ ರೂಲ್ ಬಾರ್ ಅಲ್ಲಿ ಕ್ರಿಯೇಟ್ ಆ್ಯಂಡ್ ಎಡಿಟ್ ಟೆಕ್ಸ್ಟ್ ಆಬ್ಜೆಕ್ಟ್ ಅಂತ ಇದೆ ಎ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಮಧ್ಯ ಪೇಜಿಗೆ ಬಂದು ಡಬಲ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಕರ್ಸರ್ ಆಗ್ತಾ ಇದೆ ಅಲ್ವಾ ಸೊ ಇವಾಗ ಅದು ಟೆಕ್ಸ್ಟ್ ಬರೆಯೋದಕ್ಕೆ ರೆಡಿ ಇದೆ ಅಂತ ಸೊ ನೀವು ಟೆಕ್ಸ್ಟ್ ಏನಾದರೂ ಬರ್ಕೋಬೋದು ಸೊ ನಾನೀಗ ಹಲೋ ಅಂತ ಬರೀತಾ ಇದೀನಿ ಸೊ ಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಆ್ಯರೋನಾಗ ಕ್ಲಿಕ್ ಮಾಡ್ಕೊತೀರ ಸೆಲೆಕ್ಟ್ ಮಾಡ್ಕೊತೀರ ಸೆಲೆಕ್ಟ್ ಆಗಿದೆ ಅದನ್ನು ನೀವು ರೀಸೈಸು ಎಷ್ಟು ದೊಡ್ಡದ ಬೇಕು ಚಿಕ್ಕದ ಬೇಕು ಈ ಥರ ರೀಸೈಸ್ ಮಾಡ್ಕೋಬಹುದು ಅದೇ ಥರ ರೊಟೇಟ್ ಮಾಡ್ಬೋದು ಅದೇ ಥರ ನೀವು ಅದು ಕಲರ್ಸ್ ಚೇಂಜ್ ಮಾಡ್ಕೋಬಹುದು ಸೊ ಅದೇ ಥರ ಬಾರ್ಡರ್ ಬೇಕು ಅಂತಂದರೆ ಶಿಫ್ಟ್ ಇಟ್ಕೊಂಡು ಕಲರ್ಸ್ನ ಚೇಂಜ್ ಮಾಡ್ಕೋಬೋದು ನೀವು ಮತ್ತೆ ಬಾರ್ಡರ್ಸಲ್ಲಿ ಏನಾದರೂ ಸ್ಟೈಲ್ ಕೊಡ್ತೀರ ಅಂದರೆ ನಿಮಗೆ ಗೊತ್ತೇ ಇದೆ ರೈಟ್ ಕ್ಲಿಕ್ ಮಾಡ್ಕೊಂಡು ಫಿಲ್ ಆ್ಯಂಡ್ ಸ್ಟ್ರೋಕಿಗೆ ಹೋಗಿ ಇಲ್ಲೆಲ್ಲ ನೋಡಿ ನೀವು ಬಾರ್ಡರ್ಸ್ ಡಿಸೈನ್ ಮಾಡ್ಕೋಬೋದು ಗ್ರೇಡಿಯನ್ಸ್ ಹಾಕ್ಕೋಬೋದು ಅದರಲ್ಲಿ ನೀವು ಬೇರೆ ಬೇರೆ ಸ್ಟೈಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಚೇಂಜ್ ಮಾಡ್ಕೋಬಹುದು ಕ ಕನ್ನಡದಲ್ಲೂ ಕೂಡ ನಾನು ಬರೆದು ತೋರಿಸ್ತೀನಿ ಸೊ ನೀವು ಕನ್ನಡದಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ನಾವು ನಮ್ಮ ಕಳೆದ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಸೊ ಅದನ್ನು ಇನ್ಪುಟ್ ಸೆಟ್ಟಿಂಗ್ಸ್ ನಾವು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇಲ್ಲಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನೆಲ್ಲ ಮತ್ತೆ ನೀವು ನೋಡಬೇಕು ಈ ವಿಡಿಯೋನ ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಫಾಂಟ್ ಹೇಗೆ ಬರೆಯೋದು ಅನ್ನೋದನ್ನು ನಾವು ವಿಡಿಯೋ ಹೇಳ್ಕೊಟ್ಟಿದ್ದೀವಿ ಸೊ ಅದರಲ್ಲಿ ಹೋಗಿ ನೋಡಬಹುದು ಸೊ ಈಗ ನಾನು ಡಬಲ್ ಕ್ಲಿಕ್ ಮಾಡ್ಕೊತೀನಿ ಬಿಕಾಸ್ ಕರ್ಜರ್ ಇದ್ರೇ ನೀವು ಬರೆಯೋಕ್ಸ್ ಆಗುತ್ತೆ ಸೊ ಮತ್ತು ಸೆಲೆಕ್ಟ್ ಮಾಡ್ಕೊತೀನಿ ಡಬಲ್ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನಾನು ನಮಸ್ಕಾರ ಅಂತ ಬರಿತೀನಿ ಸೊ ಅದು ನಿಮಗೆ ಹೇಗೆ ಬರೆಯೋದು ಅನ್ನೋದು ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಸೊ ನಾನು ನಮಸ್ಕಾರ ಅಂತ ಬರ್ಕೊತಾ ಇದ್ದೀನಿ ಸೊ ನಮಸ್ಕಾರ ಅಂತ ಬರ್ಕೊಂಡೆ ಇಲ್ಲಿ ನಾನು ಮತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಅದನ್ನ ದೊಡ್ಡದು ಮಾಡ್ಕೊತೀನಿ ಇದಕ್ಕೂ ಕೂಡ ನಾವು ಸೇಮ್ ಕಲರ್ಸ್ ಚೇಂಜ್ ಮಾಡ್ಕೋಬಹುದು ಬಾರ್ಡರ್ಸ್ ಅಂದರೆ ಸ್ಟ್ರೋಕ್ನ ಚೇಂಜ್ ಮಾಡ್ಕೋಬಹುದು ಮತ್ತೆ ಅದಕ್ಕೆ ನೀವು ಬೇರೆ ಬೇರೆ ಗ್ರೇಡಿಯನ್ಸ್ ಬೇರೆ ಬೇರೆ ಸ್ಟೈಲ್ಸ್ ಹಾಕೋತಿರೋ ಹಾಕೋಬಹುದು ಸೊ ನಾನೀಗ ಫಾಂಟ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡೋದು ಅಂತ ತೋರಿಸ್ತೀನಿ ಸೊ ಈಗ ನಾವು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಹಲೋ ಅಂತ ಬರೆದಿರೋ ಒಂದು ವರ್ಡ್ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸೊ ಇಲ್ಲಿ ನಿಮಗೆ ಟೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ಸೊ ಟೆಕ್ಸ್ಟ್ನ ಹೋಗಿ ಮೆನ್ಯೂಲ್ ಹೋಗಿ ಟೆಕ್ಸ್ಟ್ ಮತ್ತು ಟೆಕ್ಸ್ಟ್ ಫಾಂಟನ್ನ ಕ್ಲಿಕ್ ಮಾಡಿ ಈ ಸೊ ಇಲ್ಲಿ ನಿಮಗೆ ಒಂದು ವಿಂಡೋ ಓಪನ್ ಆಗಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೂರು ಟ್ಯಾಪ್ಸ್ ಫಾಂಟ್ ಟೆಕ್ಸ್ಟ್ ವೇರಿಯೆಂಟ್ಸ್ ಅಂತ ಸೊ ಫಾಂಟ್ಗೆ ಹೋಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಆ ಫಾಂಟ್ ಫ್ಯಾಮಿಲಿಯಲ್ಲಿ ನಿಮಗೆ ತುಂಬ ವೆರೈಟೀಸ್ ಇದೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದು ಅಪ್ಲೈ ಅಂತ ಕೊಟ್ಟರೆ ಸೊ ಅದು ಅಪ್ಲೈ ಆಗಿದೆ ಸೊ ನಿಮಗೆ ಅಪ್ಲೈ ಅಂತ ಕೊಟ್ಟರೆ ಮಾತ್ರ ಅದು ಅಪ್ಲೈ ಆಗುತ್ತೆ ಸೊ ನೋಡಿ ಇಲ್ಲಿ ಬಂದು ಅಪ್ಲೈ ಅಂತ ಕೊಟ್ಟರೆ ಅದು ಅಪ್ಲೈ ಆಗ್ತಾ ಇರುತ್ತೆ ಸೊ ಇಲ್ಲಿ ಇಟಾಲಿಕ್ ಇದೆ ಸ್ಟೈಲಲ್ಲಿ ಇಟ್ಯಾಲಿಕ್ ಇದೆ ಬೋಲ್ಡ್ ಇದೆ ಬೋಲ್ಡ್ ಇಟ್ಯಾಲಿಕ್ ಇದೆ ಇಟ್ಯಾಲಿಕ್ ಅಂತ ಕೊಟ್ಟಿದ್ದೀನಿ ನಾನು ಅಪ್ಲೈ ಅಂತ ಕೊಟ್ಟರೆ ಸೊ ಅದು ಇಟ್ಯಾಲಿಕ್ ಆಗಿ ಚೇಂಜ್ ಆಗುತ್ತೆ ಸೊ ನೀವು ಏನೇ ಚೇಂಜ್ ಬೇರೆ ಏನಾದರೂ ಫಾಂಟ್ ಆಗಿರ್ಬೋದು ಸ್ಟೈಲ್ ಆಗಿರ್ಬೋದು ಚೇಂಜ್ ಮಾಡೋದಿದ್ರೆ ನೀವು ಅದನ್ನು ಅಪ್ಲೈ ಅಂತ ಕೊಟ್ಟರೆ ಅದು ಅಪ್ಲೈ ಆಗುತ್ತೆ ಸೊ ಅದೇ ಥರ ಫಾಂಟ್ ಸೈಜ್ ನೀವು ಜಾಸ್ತಿ ಮಾಡ್ಕೋಬೋದು ಅಪ್ಲೈ ಅಂತ ಕೊಟ್ಟರೆ ಅಪ್ಲೈ ಆಗುತ್ತೆ ಅದೇ ಥರ ಅಲೈನ್ಮೆಂಟ್ ಸ ಮಧ್ಯಕ್ಕೆ ಬೇಕಾ ಸೆಂಟ್ರಿಗೆ ಬೇಕಾ ಸೈಡಿಗೆ ಬೇಕಾ ಅಂತ ಅಲೈನ್ಮೆಂಟ್ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅಂತ ಕೊಟ್ಟರೆ ಅಪ್ಲೈ ಆಗುತ್ತೆ ಸೊ ಇದು ಫಾಂಟ್ ಸ್ಟೈಲ್ಸ್ ಮತ್ತು ಫಾಂಟ್ ಸೈಜ್ನ ಚೇಂಜ್ ಮಾಡೋದ್ರ ಬಗ್ಗೆ ಆಗಿತ್ತು ಸೊ ನೆಕ್ಸ್ಟು ನಾನು ಈಗ ನಾನು ಅವಾಗಲೇ ಹೇಳ್ದಾಗೇ ಈ ಲೋಗೋಸ್ಗೆಲ್ಲ ಡಿಸೈನ್ ಮಾಡ್ಕೋಬೇಕು ಅಂದಾಗ ನಾವು ಈ ಥರ ಸಿಂಪಲ್ ಆಗಿ ಅಥವಾ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ ಈ ಥರ ಸಿಂಪಲ್ ಆಗಿ ಸ್ಟ್ರೇ ಬರೆಯೋದಕ್ಕಿಂತ ನಾವು ಇನ್ನೂ ಡಿಸೈನ್ ಮಾಡ್ಬೋದು ಬಿಕಾಸ್ ಈ ಟೂಲ್ ಇರೋದೇ ಇರೋದೇ ವೆರೈಟಿಯಾಗಿ ಡಿಸೈನ್ ಮಾಡೋದಕ್ಕೆ ಹೇಗೆಲ್ಲ ವೆರೈಟಿಯಾಗಿ ನಾವು ಟೆಕ್ಸ್ಟ್ನ ಮಾಡ್ಕೋಬೋದು ಅಂದರೆ ಸೊ ನಾನಿವಾಗ ಈ ಹಲೋ ಅನ್ನೋದ್ರಲ್ಲಿ ನಾನು ಈ ಇನ್ನ ಕೆಳಗೆ ಮಾಡ್ಕೋಬೇಕು ಅಂದರೆ ಸೊ ನಾನು ಬರೀ ಈ ಅನ್ನೋದನ್ನ ಲೆಟರ್ನ ಸೆಲೆಕ್ಟ್ ಮಾಡ್ಕೊತೀನಿ ಡಬಲ್ ಕ್ಲಿಕ್ ಮಾಡಿ ಈ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಸೊ ಇದನ್ನು ನಾನು ಒಂದು ಸ್ವಲ್ಪ ಕೆಳಗಡೆ ತೊಗೊಂಬರಬೇಕು ಸೊ ನಾನು ಅವಾಗ ಆಲ್ಟ್ ಇಟ್ಕೊಂಡು ಡೌನ್ ಕೀ ಡೌನ್ ಆ್ಯರೋನ ಪ್ರೆಸ್ ಮಾಡ್ತೀನಿ ನೋಡಿ ಈಗ ಕೆಳಗೆ ಬಂದಿದೆ ಸೊ ಅದೇ ಥರ ನಾನು ಎಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಎಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ನಾನು ಸ್ವಲ್ಪ ಮೇಲ್ಗಡೆ ತೊಗೊಂಡು ಹೋಗ್ತೀನಿ ಆಯಿಲ್ಟ್ನ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಆರೋ ಇರುತ್ತಲ್ಲ ಆಕಿನ ಪ್ರೆಸ್ ಮಾಡ್ಕೊತಾ ಹೋದರೆ ಅದು ಮೇಲೋಗುತ್ತೆ ಸೊ ನೋಡಿ ಇವಾಗ ಹೇಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನಾವು ಲೋಗೋಗೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಯಾವುದಾದ್ರೂ ನಾವು ಶರ್ಟ್ ಮೇಲೆ ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿಕೊಂಡು ಟೆಕ್ಸ್ಟ್ನ ಡಿಫ್ರೆಂಟಾಗಿ ಕಾಣಿಸೋ ಥರ ಮಾಡ್ಕೋಬೋದು ಸೊ ಅದಕ್ಕೆ ನಾವು ಹೇಗೆ ಮಾಡ್ತೀವಿ ಅಂದರೆ ಆಲ್ಟ್ ಇಟ್ಕೊಂಡು ಅಪ್ ಯಾರೋ ಡೌನ್ ಯಾರೋ ಮೇಲೆ ಹೋಗ್ಬೇಕಂದ್ರೆ ಅಪ್ ಯಾರೋ ಕೀನ ಪ್ರೆಸ್ ಮಾಡ್ತೀವಿ ಕೆಳಗಡೆ ಬರಬೇಕಂದ್ರೆ ಡೌನ್ ಆ್ಯರೋ ಕೀನ ಪ್ರೆಸ್ ಮಾಡ್ತೀವಿ ಸೊ ಇವಾಗ ನಾನು ಇದನ್ನೆಲ್ಲ ಕ್ಯಾಪಿಟಲಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೆ ಎಲ್ಲ ಕ್ಯಾಪಿಟಲ್ ಅಂತಂದರೆ ಅಪ್ಪರ್ ಕೇಸ್ ಅಲ್ವಾ ಸೊ ಅಪ್ಪರ್ ಕೇಸಿಗೆ ಚೇಂಜ್ ಮಾಡ್ಕೋಬೇಕು ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಟೆನ್ಷನ್ಸ್ಗೆ ಹೋಗ್ತೀನಿ ಇಲ್ಲಿ ಮೆನು ಬಾರಲ್ಲಿ ಎಕ್ಸ್ಟೆನ್ಷನ್ಗೆ ಹೋಗಿ ಇಲ್ಲಿ ಟೆಕ್ಸ್ಟಲ್ಲಿ ನಾನು ಚೇಂಜ್ ಕೇಸ್ ನೋಡಿ ಚೇಂಜ್ ಕೇಸ್ ಅಪ್ಪರ್ ಕೇಸ್ ಅಂತ ಕೊಟ್ಟರೆ ಎಲ್ಲ ಕ್ಯಾಪಿಟಲ್ ಲೆಟರ್ ಆಗಿದೆ ಸೊ ಇದು ಕೂಡ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಸೊ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಲೆಟರ್ ಇರಬೇಕು ಆ ಥರ ಇರಬೇಕು ಅಂದರೆ ನೀವೇನು ಮಾಡ್ಬೋದು ಎಕ್ಸ್ಟೆನ್ಷನ್ಸ್ಗೆ ಹೋಗಿ ಟೆಕ್ಸ್ಟ್ಗೆ ಹೋಗಿ ಸೊ ಇಲ್ಲಿ ನೋಡಿ ಲೋವರ್ ಕೇಸ್ ಅಂತ ಇದೆ ರ್ಯಾಂಡಮ್ ಕೇಸ್ ಅಂತ ಇದೆ ನೋಡಿ ಈ ಥರ ರ್ಯಾಂಡಮ್ ಕೇಸ್ ಅಂದರೆ ಸೊ ಒಂದು ಒಂದು ಅಪ್ಪರ್ ಕೇಸು ಒಂದು ಲೋವರ್ ಕೇಸು ಸೊ ಈ ಥರ ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೋಬೋದು ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದು ಯಾವುದಂದರೆ ಈಗ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಹಲೋ ಅನ್ನೋದು ಒಂದು ವರ್ಡ್ ಸೊ ಒಂದು ವರ್ಡ್ ಒಂದು ಆಬ್ಜೆಕ್ಟಾಗಿ ಸೆಲೆಕ್ಟ್ ಆಗ್ತಾ ಇದೆ ಸೊ ನಾನು ಈ ಎಲ್ಲ ಒಂದೊಂದು ಒಂದೊಂದು ಅಕ್ಷರಗಳನ್ನು ಅಂತಂದರೆ ಒಂದೊಂದು ಲೆಟರ್ಸನ್ನು ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಡಿಫ್ರೆಂಟ್ ಕಲರ್ಸು ಬೇರೆ ಬೇರೆ ಡಿಸೈನ್ ಮಾಡ್ಕೋಬೇಕು ಅಂತಂದರೆ ಸೊ ಅವಾಗ ನೀವೇನು ಮಾಡ್ಬೋದು ಅಂದರೆ ಎಕ್ಸ್ಟೆನ್ಷನ್ಗೆ ಹೋಗಿ ಇಲ್ಲಿ ಟೆಕ್ಸ್ಟಲ್ಲಿ ನಿಮಗೆ ಸ್ಪ್ಲಿಟ್ ಟೆಕ್ಸ್ಟ್ ಅಂತ ಇದೆ ನೋಡಿ ಸ್ಪ್ಲಿಟ್ ಟೆಕ್ಸ್ಟ್ ಹೋದಾಗ ಅದು ನಮಗೆ ಕೇಳ್ತಾ ಇದೆ ಲೆಟರ್ಸ್ನ ಸ್ಪ್ಲಿಟ್ ಮಾಡಬೇಕಾ ವರ್ಡ್ಸ್ನ ಸ್ಪಿಟ್ ಮಾಡಿ ಸೆಂಟೆನ್ಸ್ ಬರ್ಕೊಂಡಿರ್ತೀವಿ ಆವಾಗ ಡಿಫ್ರೆಂಟ್ ಡಿಫ್ರೆಂಟ್ ವರ್ಡ್ಸ್ನ ಸ್ಪ್ಲಿಟ್ ಅಂತ ಕೇಳುತ್ತೆ ನಾನು ಲೆಟರ್ಸ್ ಅಂತ ಹೋಗಿ ಅಪ್ಲೈ ಅಂತ ಕೊಡ್ತೀನಿ ಸೊ ಅಪ್ಲೈ ಆದಮೇಲೆ ನೋಡಿ ಸೊ ಇದೇನಾಗಿದೆ ನೋಡಿ ಒಂದೊಂದೇ ಒಂದೊಂದೇ ಲೆಟರ್ನು ಕೂಡ ಅದು ಚೇಂಜ್ ಮಾಡ್ಕೊಂಡಿದೆ ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ಈ ಹಲೋ ಅನ್ನೋದು ಹಂಗೆ ಇದೆ ಸೊ ಈ ಆವಾಗ ನೀವೇನು ಮಾಡ್ಬೋದು ಈ ಹಲೋನ ನೀವು ಒಂದೊಂದೇ ಒಂದೊಂದೇ ಅದು ಒಂದೊಂದು ಒಂದೊಂದು ಆಬ್ಜೆಕ್ಟ್ ಆಗಿದೆ ಸೊ ಆ ಆಬ್ಜೆಕ್ಟಿಗೆ ನೀವು ಹೆಂಗಾದರೂ ಡಿಸೈನ್ ಮಾಡ್ಕೋಬೋದು ರೊಟೇಟ್ ಮಾಡ್ಕೋಬೋದು ಕಲರ್ ಮಾಡ್ಕೋಬೋದು ಸೊ ಈ ಥರ ಡಿಫ್ರೆಂಟ್ ಕಲರ್ಸ್ ಅಥವಾ ಸ್ಟೈಲ್ಸ್ನ ನೀವು ಚೇಂಜ್ ಮಾಡ್ಕೋಬೋದು ಒಂದೊಂದಕ್ಕೆ ಒಂದೊಂದು ಕಲರ್ ಅಥವಾ ಒಂದೊಂದಕ್ಕೆ ಒಂದೊಂದು ಡಿಸೈನ್ ಈ ಥರ ನೀವು ಚೇಂಜ್ ಮಾಡ್ಕೋಬೋದು ಸೊ ಈಗ ನೋಡಿ ಈಗ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಈ ಥರ ಎಲ್ಲ ಆಪ್ಷನ್ಸ್ನ ನಾವು ಟೆಕ್ಸ್ಟಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ನಾವು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಚೇಂಜ್ ಮಾಡಿಕೊಂಡು ನಮ್ಮ ಒಂದು ಏನು ಕೆಲ್ಸಕ್ಕೆ ಬೇಕಾಗುತ್ತೆ ಅದು ಲೋಗೋಕ್ಕೆ ಡಿಸೈನ್ ಆಗಿರ್ಬೋದು ಅಥವಾ ಟಿ ಶರ್ಟ್ ಮೇಲೆ ಬರೆಯೋದಕ್ಕಾಗಿರ್ಬೋದು ಎಲ್ಲ ನಾವು ಉಪಯೋಗಿಸ್ಕೋಬೋದು ಮತ್ತು ನಾನು ಇನ್ನು ಕೆಳಗಡೆ ಸೊ ಇನ್ನೊಂದು ಬರೀಬೇಕು ಅಂದರೆ ನಾನು ಮತ್ತೆ ಏನ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿ ಕರ್ಸರ್ ಬಂದಾಗಲೇ ನಾನು ಏನಾದರೂ ಟೈಪ್ ಮಾಡೋದಕ್ಕೆ ಸಾಧ್ಯ ನೀವು ಕನ್ನಡದಲ್ಲಾದರೂ ಬರ್ಕೋಬೋದು ಕನ್ನಡ ಹೇಗೆ ಮಾಡೋದು ಅಂತ ನಾವು ಹೇಳ್ಕೊಟ್ಟಿದ್ದೀವಿ ಅದೇ ಥರ ಇಂಗ್ಲೀಷಲ್ಲಿ ಏನು ಟೈಪ್ ಮಾಡ್ಕೋಬೇಕು ಅಂತಿದ್ರೋ ಅದನ್ನು ಕೂಡ ಟೈಪ್ ಮಾಡ್ಕೋಬೋದು ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂದ್ರೆ ನಾವು ನಾವೇನು ಆಬ್ಜೆಕ್ಟ್ಸ್ ಬರೆದಿರ್ತೀವಿ ಅದ್ರ ಮೇಲೆ ಕೂಡ ನಾವು ಟೆಕ್ಸ್ನ ಅಪ್ಲೈ ಮಾಡ್ಕೋಬೋದು ಸೊ ಸ್ಕಿ ಸ್ಕೇರ್ ಬರೀತೀನಿ ಸೊ ಅದ್ರ ಮೇಲ್ಗಡೆ ನಾನು ಟೆಕ್ಸ್ಟ್ ಬರಿಬೇಕು ಅಂದರೆ ಏನ ಸೆಲೆಕ್ಟ್ ಮಾಡ್ಕೊತೀನಿ ಡಬಲ್ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲೂ ನೀವು ಟೆಕ್ಸ್ಟ್ನ ಟೈಪ್ ಮಾಡ್ಕೋಬೋದು ಸೊ ಕನ್ನಡದಲ್ಲೇ ಇದೆ ನಾನು ಇಲ್ಲಿ ವಂದನೆಗಳು ಅಂತ ಬರಿತಾಯಿದ್ದೀನಿ ಸೊ ವಂದನೆಗಳು ಅಂತ ಟ ಬರೆದು ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಎನ್ಲಾರ್ಜ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನು ಕಲರ್ಸ್ ಚೇಂಜ್ ಮಾಡ್ಕೋಬೋದು ಫಾನ್ಸ್ನ ಚೇಂಜ್ ಮಾಡ್ಕೋಬೋದು ಸೊ ಅದೆಲ್ಲ ನಿಮ್ಗೆ ಆಗಲೇ ಗೊತ್ತಿದೆ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಅಂತಂದರೆ ಅದು ಕೂಡ ಮಾಡ್ಕೋಬೋದು ಒಂದೊಂದು ಪದ ಒಂದೊಂದು ಅಕ್ಷರಗಳನ್ನೇ ಸಪ್ರೇಟ್ ಮಾಡ್ಕೋಬೋದು ಹೇಗೆ ಮಾಡ್ಕೋಬೋದು ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇಷ್ಟು ನಾವು ಆಬ್ಜೆಕ್ಟ್ಸ್ ಸೆಲೆಕ್ಷನ್ ಗ್ರೂಪ್ಸ್ ಲೆವೆಲ್ಸ್ ಅದೇ ಥರ ಟೆಕ್ಸ್ಟ್ ಆ್ಯಂಡ್ ಫಾರ್ಮ್ಸಲ್ಲಿ ಹೇಳ್ಕೊಟ್ಟಿದ್ದಾಗಿತ್ತು ಸೊ ನಮ್ಮ ವಿಡಿಯೋನ ಮತ್ತೆ ಮತ್ತೆ ನೋಡಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು